ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಒಂದು ಹೆಸರು ಸೇರದೆ ಎಲ್ಲವೂ ನಗಣ್ಯವಾಗಿ ಬಿಡುತ್ತೆ. ಉತ್ತರ ಭಾರತೀಯರಿಗೆ ಹೆಚ್ಚಾಗಿ ಚಿರಪರಿಚಿತವಾದರೂ ದಕ್ಷಿಣದ ಕಡೆ ಇವರ ಬಗೆಗಿನ ವಿಚಾರ ಅಷ್ಟಕ್ಕಷ್ಟೇ. ಆದರೆ ಇವರ ಬಗ್ಗೆ, ಇವರ ಶಕ್ತಿಯ ಬಗ್ಗೆ ಇಡೀ ಭಾರತ ಮಾತ್ರವಲ್ಲ, ಇಡೀ ಜಗತ್ತಿಗೆ ಪ್ರಸಾರವಾದದ್ದು ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ಇಲ್ಲಿಗೆ ಭೇಟಿ ನೀಡಿದಾಗಿನಿಂದ. ಈಗಾಗಲೇ ಇವರ ಹೆಸರು ವಿದೇಶಿಯರಿಗೆ ಚಿರಪರಿಚಿತ. ವಿದೇಶಗಳಲ್ಲೂ ನಾನಾ ಆಶ್ರಮಗಳು ಈ ಚೇತನದ ಸಂದೇಶವನ್ನು ಸಾರ್ತಿವೆ. ಇವರನ್ನೇ ಆಂಜನೇಯನ ಅವತಾರವೆಂದೇ ಭಕ್ತಾದಿಗಳು ನಂಬುತ್ತಾರೆ. ಯಾಕಂದರೆ ಇವರು ಮಾಡಿರುವ ಪವಾಡ, ತೋರಿದ ಮಾರ್ಗದರ್ಶನ ಎಲ್ಲವೂ ಇಂದಿಗೂ ನಮ್ಮೆಲ್ಲರನ್ನು ಹುಬ್ಬೇರಿಸುವಂತೆ ಮಾಡುತ್ತೆ. ಅವರನ್ನು ಎಲ್ಲರೂ ಭಕ್ತಿ ಪ್ರೀತಿಯಿಂದ ನೀಮ್ ಕರೋಲಿ ಬಾಬಾ ಎಂದೇ ಕರೀತಾರೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕರೋಲಿ ಬಾಬಾ ಯಾರು, ಅವರ ಹಿನ್ನೆಲೆ ಎಂಥದ್ದು, ಅವರ ಶಕ್ತಿ ಹಾಗೂ ಅವರು ಮಾಡಿದ ಪವಾಡಗಳ ಕುರಿತಾದ ಕೌತುಕ ಭರಿತ ವಿಷಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಈ ಹೆಸರು ಭಾರತೀಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವಂಥದ್ದು. ಆಪಲ್ ಸಿಇಒ ಸ್ಟೀವ್ ಜಾಬ್ಸ್, ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜಕರ್ಬರ್ಗ್ ಸೇರಿ ಜಗತ್ತಿನಾದ್ಯಂತ ಹಲವು ಪ್ರಸಿದ್ಧ ರಾಜಕಾರಣಿಗಳು, ಸಿನಿಮಾ ತಾರೆಯರು, ಕ್ರೀಡಾಪಟುಗಳು, ಕೈಗಾರಿಕೋದ್ಯಮಿಗಳೆಲ್ಲರೂ ಬಾಬಾ ಭಕ್ತರಾಗಿದ್ದಾರೆ. ಬಾಬಾರನ್ನ ನಂಬುವರೆಲ್ಲರೂ ಅವರನ್ನ ಭಗವಂತ ಹನುಮಂತನ ಅವತಾರವೆಂದೇ ನಂಬುತ್ತಾರೆ. ತಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಸ್ವತಃ ಬಾಬಾರೇ ಹೇಳಿದರೂ ಕೂಡ ಜನರು ಅವರ ಮಾತನ್ನ ನಂಬಲು ಸಿದ್ಧರಿಲ್ಲ. ಯಾಕಂದ್ರೆ ಅವರು ಮಾಡಿದ ಚಮತ್ಕಾರಗಳು, ಅವರು ಸೃಷ್ಟಿಸಿದ ಪವಾಡಗಳೇ ಅವರನ್ನೊಬ್ಬ ಅಸಾಮಾನ್ಯ ಅತೀಂದ್ರಿಯ ವ್ಯಕ್ತಿ ಎಂದು ಬಿಂಬಿಸ್ತಾವೆ. ಅವರನ್ನ ಹನುಮಂತನ ಅಪರಾವತಾರವೆಂದೇ ಎಲ್ಲ ಭಕ್ತಾದಿಗಳು ನಂಬುತ್ತಾರೆ. ಅಷ್ಟಕ್ಕೂ ಈ ನೀಮ್ ಕರೋಲಿ ಬಾಬಾ ಯಾರು, ಯಾಕಾಗಿ ನೀಮ್ ಕರೋಲಿ ಬಾಬಾ ಅನ್ನೋ ಹೆಸರು ಬಂತು ಅನ್ನೋದನ್ನು ಗಮನಿಸಿದ್ರೆ, ನೀಮ್ ಕರೋಲಿ ಬಾಬಾ ಅವರ ಮೂಲ ಹೆಸರು ಲಕ್ಷ್ಮೀ ನಾರಾಯಣ ಶರ್ಮಾ. ನೀಮ್ ಕರೋಲಿ ಬಾಬಾ ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ ಗ್ರಾಮದಲ್ಲಿ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ 1900 ಜನಿಸ್ತಾರೆ. ಅವರ ಶಿಕ್ಷಣವೆಲ್ಲವೂ ಅದೇ ಗ್ರಾಮದಲ್ಲಿ ಜರುಗುತ್ತೆ. ಅವರು 11 ಮನೆಯವರೆಲ್ಲರೂ ಸೇರಿ ಮದುವೆ ಮಾಡಲು ಮುಂದಾಗ್ತಾರೆ. ಆದರೆ ಜೀವನದಲ್ಲಿ ಅದೇನನ್ನೋ ಸಾಧಿಸುವ ಹಂಬಲದಲ್ಲಿದ್ದ ಆ ಪುಟ್ಟ ಬಾಲಕ ಮನೆ ತೊರೆದು ವೈರಾಗಿಯಂತೆ ಭಾರತದಾದ್ಯಂತ ಅಲೆದು ಬಿಡ್ತಾರೆ. ನಿಮ್ ಕರೋಲಿ ಬಾಬಾ ಅಥವಾ ಮಹಾರಾಜಿಗೆ 17 ವಯಸ್ಸಾಗುವ ಹೊತ್ತಿಗೆ ಆತ್ಮಜ್ಞಾನ ಹೊಂದಿದರು ಎಂದು ನಂಬುತ್ತಾರೆ. ಭಗವಾನ್ ಶ್ರೀ ಹನುಮಾನ್ ಅವತಾರವೇ ಅಂತಲೇ ಹೇಳಲಾಗುತ್ತೆ. ಹೀಗೆ ಆ ವೇಳೆಗಾಗಲೇ ಭಾರತದ ಅನೇಕ ಸ್ಥಳಗಳಿಗೆ ಭೇಟಿ ನೀಡಿ ಸತ್ಯ ಕಂಡುಕೊಳ್ಳೋದಕ್ಕೆ ಅಲೆದಾಡ್ತಿದ್ರು. ಅವರು ಸಂಚರಿಸಿದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟರು. ಗಂಜಾಮ್ನ ಮಾ ತಾರಾ ತಾರಿಣಿ ಶಕ್ತಿಪೀಠಕ್ಕೆ ಭೇಟಿ ನೀಡಿದಾಗ ಸ್ಥಳೀಯರು ಅವರನ್ನ ಹನುಮಂಜಿ, ಪವಾಡ ಬಾಬಾ ಎಂದು ಸಂಬೋಧಿಸುತ್ತಿದ್ರು. ಅಲ್ಲಿನ ಜನ ಅವರನ್ನ ತುಂಬಾ ಗೌರವಿಸುತ್ತಿದ್ರು. ನೀಮ್ ಕರೋಲಿ ಬಾಬಾ ಭಕ್ತರಿಗೆ ತನ್ನ ಪಾದಗಳನ್ನ ಮುಟ್ಟಲು ಬಿಡುತ್ತಿರಲಿಲ್ಲ. ಯಾಕಂದ್ರೆ ಅವರು ತನ್ನನ್ನು ತಾನು ಸಾಮಾನ್ಯ ವ್ಯಕ್ತಿ ಎಂದು ಕರೆದುಕೊಳ್ತಿದ್ರು. ಭಕ್ತರು ಅವರನ್ನ ಈ ಯುಗದ ದೈವಿಕ ವ್ಯಕ್ತಿ ಎಂದು ಪರಿಗಣಿಸ್ತಾರೆ. ಆದರೆ ನಂತರ ತಂದೆಯ ಕೋರಿಕೆ ಮೇರೆಗೆ ಮನೆಗೆ ಮರಳುತ್ತಾರೆ. ಮನೆಯವರ ಇಚ್ಛೆಯಂತೆಯೇ ವಿವಾಹವಾಗ್ತಾರೆ. ಅವರ ದಾಂಪತ್ಯ ಜೀವನಕ್ಕಾಗಿ 2 ಮತ್ತು 1 ಜನಿಸ್ತಾರೆ. ಅವರ ಜೀವನದ ಕೊನೆಯ ದಶಕದಲ್ಲಿ ಅವರು ಬಾಬಾರ ಆಶ್ರಮವಿರುವ ಕೈಂಚಿ ಧಾಮ್ನಲ್ಲಿ ವಾಸಿಸ್ತಾರೆ. ಭಕ್ತರು ನೀಮ್ ಕರೋಲಿ ಬಾಬಾರನ್ನ ಹನುಮಾನ್ಜಿಯ ಅವತಾರವೆಂದು ಪರಿಗಣಿಸ್ತಾರೆ. ಇದಕ್ಕೆ ಕಾರಣವೆಂದರೆ ಬಾಬಾರ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ಅವರ ಸಾಮರ್ಥ್ಯ, ಶಕ್ತಿ ಮತ್ತು ದಯೆಯನ್ನ ತೋರಿಸ್ತವೆ. ಇದರಿಂದಾಗಿ ಅವರನ್ನ ಆಂಜನೇಯನ ಅವತಾರವೆಂದೇ ಪರಿಗಣಿಸಲಾಗಿದೆ. ನೀಮ್ ಕರೋಲಿ ಬಾಬಾ ಅವರು ಆಧ್ಯಾತ್ಮಿಕ ಪ್ರಗತಿಗೆ ಜನರನ್ನ ಪ್ರೇರೇಪಿಸ್ತಾರೆ. ಜನರು ದುಃಖಗಳಿಂದ ಬಿಡುಗಡೆ ಹೊಂದುವ ಮಾರ್ಗವನ್ನು ಸೂಚಿಸ್ತಾರೆ. ಒಂದೊಮ್ಮೆ ಅಕಸ್ಮಾತ್ ಆಗಿ ಕ್ಲಾಸ್ 1 ಬೋಗಿಯ ರೈಲನ್ನು ಟಿಕೆಟ್ ಪಡೆಯದೆ ಏರಿಯೇ ಬಿಟ್ಟರು. ಮಧ್ಯದಲ್ಲಿ ಟಿಟಿ ಬಂದಾಗ ಟಿಕೆಟ್ ಇಲ್ಲದೇ ಇರುವುದು ಗೊತ್ತಾಗಿ ಆ ರೈಲನ್ನು ಅಲ್ಲಿಯೇ ನಿಲ್ಲಿಸಿ ಅವರನ್ನು ಹೊರದಬ್ಬುತ್ತಾನೆ. ಆದರೆ ಮುಂದೆ ರೈಲು ಆರಂಭಗೊಳ್ಳದೆ ಅಲ್ಲಿಯೇ ನಿಂತು ಬಿಡುತ್ತೆ. ಕೆಲ ಸಮಯದ ನಂತರ ರೈಲಿನಲ್ಲಿದ್ದ ಕೆಲವರ ಅಭಿಪ್ರಾಯದಂತೆ ಬಾಬಾರನ್ನ ಮತ್ತೆ ರೈಲಿನೊಳಗೆ ಬರಲು ಪ್ರಾರ್ಥಿಸಲಾಯಿತು. ಆದರೆ ಮೊದಲು ಬಾಬಾರು ತಾನು ಬರೋದಿಲ್ಲವೆಂದು ಹಠ ಹಿಡಿತಾರೆ. ಯಾಕಂದ್ರೆ ಆ TC ಆತನಿಗೆ ಗೊತ್ತಿದ್ದವನೇ ಆಗಿರ್ತಾನೆ. ಹಾಗಾಗಿ ಆ TC-ಯಲ್ಲೊಬ್ಬ ಅವರನ್ನ ವಿನಂತಿಸಿ ತಮ್ಮ ತಪ್ಪಿಗೆ ಕ್ಷಮೆ ಕೇಳಿದಾಗ ಬಾಬಾರವರು 2 ಮೇರೆಗೆ ರೈಲನ್ನ ಏರುವುದಾಗಿ ಒಪ್ಪಿಕೊಳ್ತಾರೆ. ಆ ಷರತ್ತು ಅಂದ್ರೆ, 1, ಈ ಸ್ಥಳದಲ್ಲಿಯೇ ರೈಲು ನಿಲ್ದಾಣ ನಿರ್ಮಿಸಬೇಕು. ಮತ್ತೊಂದು ಜನರೊಂದಿಗೆ ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ, ಪ್ರೀತಿಯಿಂದ ವರ್ತಿಸಬೇಕು ಎನ್ನುವುದು. ಆಗ TC-ಗಳಿಗೆ ಅವರ ತಪ್ಪಿನ ಅರಿವಾಗಿ ಬಾಬಾರವರ ಶಕ್ತಿಯನ್ನ ಅರಿತುಕೊಂಡು ತಮ್ಮ ತಪ್ಪಿಗೆ ಕ್ಷಮೆ ಕೇಳ್ತಾರೆ. ನಂತರ ಬಾಬಾ ರೈಲನ್ನ ಹತ್ತಿ ಸರಿ ಮುಂದೆ ನಡಿ ಎಂದಾಗ ತಕ್ಷಣವೇ ಗಾಡಿ ಪ್ರಾರಂಭವಾಗಿ ಮುನ್ನಡೆಯಲು ಪ್ರಾರಂಭಿಸುತ್ತೆ. ಇಲ್ಲಿಂದಲೇ ಬಾಬಾರ ಪವಾಡ ಕಥೆಗಳು ಪ್ರಸಿದ್ಧವಾದವು.
ಮತ್ತು ಈ ಸ್ಥಳದಿಂದ ಬಾಬಾರ ಹೆಸರು ಪ್ರಪಂಚದಾದ್ಯಂತ ನೀಮ್ ಕರೋಲಿ ಬಾಬಾ ಎಂದು ಪ್ರಸಿದ್ಧವಾಯಿತು. ಇಲ್ಲಿಂದ ಬಾಬಾ ಅವರಿಗೆ ಬೇವು ಕರೋಲಿ ಎಂಬ ಹೆಸರು ಬಂತು. ಈ ರೀತಿಯಾಗಿ ಅಂದಿನಿಂದ ಇವರೊಬ್ಬ ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳಾಗಿ ವಿವಿಧ ಹೆಸರುಗಳಿಂದ ಹೆಸರುವಾಸಿಯಾದರು. ಹೀಗೆ ಆ ಹಳ್ಳಿಯಲ್ಲೇ ಹಲವಾರು ವರ್ಷಗಳು ತಂಗುತ್ತಾರೆ. ಅವರ ಭಕ್ತರಿಗೆ, ಅವರನ್ನ ಅರಸಿ ಬಂದವರಿಗೆ, ನೋವಿನಲ್ಲಿರುವವರಿಗೆ, ಜೀವನದಲ್ಲಿ ಸೋತು ಬಂದವರಿಗೆ ಎಲ್ಲರಿಗೂ ನೆಮ್ಮದಿಯ ಆಶ್ರಯವಾದರು. ಬದುಕಿಗೆ ಸ್ಫೂರ್ತಿಯ ಚಿಲುಮೆಯಾದರು ನೀಮ್ ಕರೋಲಿ ಬಾಬಾ. ಅವರ ಪವಾಡಗಳನ್ನ ಕಣ್ಣಾರೆ ಕಂಡವರು ಅದೆಷ್ಟೋ ಮಂದಿ. ಬಾಬಾರವರು ಆಶ್ರಮದಿಂದ ಎಲ್ಲಿಗಾದರೂ ಹೊರಡುವಾಗ ಒಂದು ಬೈಕ್ನಲ್ಲಿ ತೆರಳುತ್ತಿದ್ರು. ಆದರೆ ಆ ವಾಹನಕ್ಕೆ ಪೆಟ್ರೋಲ್ ಹಾಕಿಸಲೇ ಇಲ್ಲ, ಬರೀ ನೀರನ್ನೇ ಹಾಕಿ ಓಡಿಸ್ತಿದ್ರು. ಯಾರಾದರೂ ಕಷ್ಟ ಎಂದು ಬಂದರೆ ಯಾವುದಾದರೂ ರೂಪದಲ್ಲಿ ಹಣವನ್ನು, ಸಹಾಯವನ್ನು ಮಾಡ್ತಿದ್ರು. ಇದು ಅಲ್ಲಿ ನೆರೆದಿದ್ದವರಿಗೆ ಅಚ್ಚರಿಯ ಜೊತೆಗೆ ಭಕ್ತಿಯ ಪರಾಕಾಷ್ಠತೆಯನ್ನು ಮೂಡಿಸಿತ್ತು. ಅದೆಂಥದೇ ಆರೋಗ್ಯ ಸಮಸ್ಯೆ ಇದ್ದರೂ ಅವರ ಕೈಸ್ಪರ್ಶವಾದರೆ ಸಾಕು, ಆಶ್ಚರ್ಯಕರ ರೀತಿಯಲ್ಲಿ ಗುಣವಾಗ್ತಿತ್ತು. ಹೀಗೆ ದಿನೇ ದಿನೇ ಅವರ ಸಮಾಜ ಸೇವೆ ಹಾಗೂ ಅವರ ಶಕ್ತಿಯನ್ನರಿತ ಸಹಸ್ರಾರು ಮಂದಿ ಅವರನ್ನ ಅರಸುತ್ತಾ ಬರತೊಡಗಿದ್ರು. ಹೀಗೆ ನೀಮ್ ಕರೋಲಿ ಬಾಬಾ ಅವರು ಉತ್ತರಾಖಂಡದ ನೈನಿತಾಳ್ ಬಳಿಯ ಕೈಂಚಿ ಧಾಮಕ್ಕೆ 1961 ಮೊದಲ ಬಾರಿಗೆ ಬಂದು ನೆಲೆಸ್ತಾರೆ. ಹೀಗೆ 1964 ಹೊತ್ತಿಗೆ ಆಶ್ರಮವು ಕೂಡ ಪೂರ್ಣಗೊಳ್ತು. ಅವರ ಇಚ್ಛೆಯನುಸಾರ ಅವರಿಗೆ ಸೇವೆ ಮಾಡಿದ್ದೆ ಅವರ ಹಳೆಯ ಸ್ನೇಹಿತ ಹಾಗೂ ಅವರ ಭಕ್ತನಾಗಿದ್ದ ಪೂರ್ಣಾನಂದ ಜಿ. ಇಂದಿಗೂ ಜೂನ್ 15 ಕೈಂಚಿ ಧಾಮನ ಸಂಸ್ಥಾಪನಾ ದಿನ ಎಂದು ನಿಗದಿಪಡಿಸಲಾಗಿದೆ. ಹೀಗೆ ಒಮ್ಮೆ ಕೈಂಚಿ ಧಾಮದಲ್ಲಿ ತುಪ್ಪದ ಕೊರತೆ ಉಂಟಾಯಿತು. ಎಲ್ಲರೂ ಬಾಬಾರ ಬಳಿ ಹೋಗಿ ಅಂಗಡಿಯಲ್ಲಿ ತುಪ್ಪದ ಕೊರತೆಯ ಸಮಸ್ಯೆಯನ್ನು ತಿಳಿಸ್ತಾರೆ. ಆಹಾರದಲ್ಲಿ ತುಪ್ಪದ ಬದಲು ನೀರನ್ನ ಸೇರಿಸಲು ಬಾಬಾ ಸಲಹೆ ನೀಡ್ತಾರೆ. ಹಾಗಾಗಿ ಸೇವಕರು ಬಾಬಾರ ಅಣತಿಯಂತೆ ಹಾಗೆ ಮಾಡ್ತಾರೆ. ಆಗ ನೀರು ತುಪ್ಪವಾಗಿ ಮಾರ್ಪಟ್ಟಿತ್ತು. ಹೀಗೆ ಬಂದ ಭಕ್ತರನ್ನ ಸಲಹುತ್ತಾ ತಮ್ಮ ಜೀವನ ಸವಿಸಿದ ಬಾಬಾರಿಗೆ ಆರೋಗ್ಯ ಸಮಸ್ಯೆ ಉಲ್ಬಣಿಸಿತ್ತು. ಸಕ್ಕರೆ ಕಾಯಿಲೆ ಅವರನ್ನ ಇನ್ನಿಲ್ಲದಂತೆ ಯಾತನೆ ಅನುಭವಿಸುವಂತೆ ಮಾಡಿತು. ನೀಮ್ ಕರೋಲಿ ಬಾಬಾ ಆಗ್ರಾದಿಂದ ನೈನಿತಾಳ್ಗೆ ಹೋಗುತ್ತಿದ್ರು. ಹೀಗೆ ಹೋಗುವ ದಾರಿ ಮಧ್ಯದಲ್ಲಿ ಅವರ ಆರೋಗ್ಯ ಹದಗೆಟ್ಟಿದ್ರಿಂದ ಅವರು ಕೋಮಾ ಸ್ಥಿತಿಗೆ ತಲುಪಿದ್ರು. ಕೂಡಲೇ ಅವರನ್ನ ವೃಂದಾವನ ನಿಲ್ದಾಣದಲ್ಲಿ ಇಳಿಸಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಬಾಬಾ ಚೇತರಿಸಿಕೊಳ್ಳಲಿಲ್ಲ. ಕೊನೆಗೆ ಅವರ ಸಾವು ಸಮೀಪಿಸುತ್ತಿದೆ ಎಂದರಿತ ಬಾಬಾ ಕೋಮಾದಿಂದ ಎದ್ದವರೇ ರಾಮ ರಾಮ ಎಂದು ಚರಿಸುತ್ತಾ ಮುಖಕ್ಕೆ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ಕಿತ್ತೆಸೆದ್ರು. ಕೈಗೆ ಸಿಕ್ಕಿಸಿದ್ದ ಗ್ಲೂಕೋಸ್ ಪೈಪ್ ಅನ್ನ ಎಳೆದವರೇ ಗಂಗಾಜಲವನ್ನ ನೀಡುವಂತೆ ಕೇಳ್ತಾರೆ. ಇತ್ತ ಕಡೆ ಈ ಅಚಾನಕ್ ಆದ ಬೆಳವಣಿಗೆ ಕಂಡ ಆಸ್ಪತ್ರೆ ವೈದ್ಯರು ಅವರ ನಾಡಿ ಬಡಿತ ಪರಿಶೀಲಿಸಿದ್ರು. ಆಗ ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಕಂಡು ಬರಲಿಲ್ಲ, ಹೃದಯ ಬಡಿತ ಸಾಮಾನ್ಯವಾಗಿತ್ತು. ಹೀಗೆ ಗಂಗಾಜಲ ಕೇಳಿದ ಮಹಾರಾಜಿಗೆ ಅಲ್ಪ ಸಮಯದಲ್ಲಿ ಗಂಗಾಜಲ ತರುವುದು ಅತಿ ಕಷ್ಟಕರವಾಗಿತ್ತು. ಹಾಗಾಗಿ ಸ್ಥಳೀಯ ನದಿ ಜಲ ಮತ್ತು ತುಳಸಿ ಸೇವಿಸಿ ಕೆಲ ಕಾಲ ಎಲ್ಲರನ್ನ ನೋಡಿ ನಗುತ್ತಾ ಕಣ್ಣು ಮುಚ್ಚಿ ಜಯ ಜಗದೀಶ ಹರೇ ಎಂದು ನಾಮಸ್ಮರಣೆ ಮಾಡುತ್ತಲಿದ್ರು. ಕಡೆಗೆ ಅದೇ ಧ್ವನಿ ನಿಧಾನಕ್ಕೆ ಕ್ಷೀಣಿಸ್ತಿತ್ತು. ಅದಾಗಲೇ ಅವರು ದೇಹತ್ಯಾಗ ಮಾಡಿದ್ರು. ಹಾಗಾಗಿ ವೃಂದಾವನದಲ್ಲಿ ನೀಮ್ ಕರೋಲಿ ಬಾಬಾರವರ ಸಮಾಧಿಯಾದ ಸ್ಥಳದಲ್ಲಿ ಹನುಮಂತನ ದೇವಸ್ಥಾನ ನಿರ್ಮಿಸಲಾಗಿದೆ. ಬಾಬಾ ಆಂಜನೇಯನ ಪರಮ ಭಕ್ತರಾಗಿದ್ದವರು. ಅವರೇ ಮುಂದೆ ನಿಂತು ದೇಶದಾದ್ಯಂತ ಹಲವು ಹನುಮಾನ ಮಂದಿರಗಳನ್ನು ನಿರ್ಮಿಸುತ್ತಾರೆ. ಹೀಗೆ ಅವರ ಶಕ್ತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಬಹುಬೇಗನೆ ಹಬ್ಬಿತ್ತು. ಸ್ಟೀವ್ ಜಾಬ್ಸ್ ತನ್ನ ಸ್ನೇಹಿತ ಡಾನ್ ಕೊಟ್ಕೆ ಅವರ ಜೊತೆ ಹಿಂದೂ ಧರ್ಮ ಮತ್ತು ಭಾರತೀಯ ಆಧ್ಯಾತ್ಮಿಕತೆಯನ್ನು ಅಧ್ಯಯನ ಮಾಡಲು ಏಪ್ರಿಲ್ 1974 ಭಾರತಕ್ಕೆ ಪ್ರಯಾಣ ಬೆಳೆಸಿದ. ಯಾಕಂದರೆ ನೀಮ್ ಕರೋಲಿ ಬಾಬಾ ಅವರನ್ನು ಭೇಟಿ ಮಾಡುವ ಉದ್ದೇಶವಾಗಿತ್ತು. ಆದರೆ ಗುರುಗಳು ಹಿಂದಿನ ಸೆಪ್ಟೆಂಬರ್ನಲ್ಲೇ ನಿಧನರಾಗಿದ್ದರು. ಹಾಗಾಗಿ ಅವರ ಸಾನ್ನಿಧ್ಯದಲ್ಲೇ ಒಂದೆರಡು ದಿನ ತಂಗಿ ತನ್ನ ನೂತನ ಸಮಸ್ಯೆಗೆ ಭಾಷೆ ಬರೆದರು. ಆ ದಿನ ಅವರ ಕನಸಿನಲ್ಲಿ ಬಾಬಾರವರು ಕಾಣಿಸಿಕೊಂಡು ಆಶೀರ್ವದಿಸಿದ್ದಾಗಿ ಸ್ಟೀವ್ ಜಾಬ್ಸ್ ಹೇಳಿಕೆ ನೀಡ್ತಾರೆ. ಮುಂದೆ ಆಪಲ್ ಕಂಪನಿಯ ಉಗಮಕ್ಕೆ ನಾಂದಿಯಾಯಿತು. ಇಂದಿಗೂ ಆಪಲ್ ಸಂಸ್ಥೆಯನ್ನ ಹಿಂದಿಕ್ಕಲು ಯಾವುದಕ್ಕೂ ಸಾಧ್ಯವಾಗಲಿಲ್ಲ. ಹೀಗೆ ಹಾಲಿವುಡ್ ನಟಿ ಜೂಲಿಯಾ ರಾಬರ್ಟ್ಸ್ ಕೂಡ ನೀಮ್ ಕರೋಲಿ ಬಾಬಾ ಅವರಿಂದ ಪ್ರಭಾವಿತರಾಗಿದ್ದವರು. ಅವರ ಚಿತ್ತವು ರಾಬರ್ಟ್ರನ್ನ ಹಿಂದೂ ಧರ್ಮಕ್ಕೆ ಸೆಳೆಯಿತು. ಸ್ಟೀವ್ ಜಾಬ್ಸ್ನಿಂದ ಪ್ರಭಾವಿತರಾದ ಮಾರ್ಕ್ ಜುಕರ್ಬರ್ಗ್ ಕೈಂಚಿಯಲ್ಲಿರುವ ನೀಮ್ ಕರೋಲಿ ಬಾಬಾ ಅವರ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಲ್ಯಾರಿ ಬ್ರಿಲಿಯಂಟ್ ಗೂಗಲ್ನ ಲ್ಯಾರಿ ಪೇಜ್ ಮತ್ತು ಇಬೇಯ ಸಹ ಸಂಸ್ಥಾಪಕ ಜೆಫ್ರಿ ಸ್ಕೋಲ್ ಅವರನ್ನ ತೀರ್ಥಯಾತ್ರೆಗೆ ಕರೆದೊಯ್ದರು. ಹೀಗೆ ಅನೇಕ ಮಹಾನ್ ವ್ಯಕ್ತಿಗಳೇ ಬಾಬಾರವರ ಭಕ್ತರು ಅನ್ನೋದೇ ಇಲ್ಲಿ ಗಮನಾರ್ಹ. ಹೀಗೆ ಅವರ ಅಸ್ತಿತ್ವದ ಬಗ್ಗೆ ಅವರ ಭಕ್ತರಲ್ಲೊಬ್ಬ ಬಾಬಾರವರು ಪ್ರತಿನಿತ್ಯ ಮಾತನಾಡುವುದಾಗಿ, ತನ್ನ ಸೇವೆ ಮಾಡು ಎಂದು ಪ್ರೇರೇಪಿಸುತ್ತಿರುವುದಾಗಿ ಹೇಳಿಕೆ ನೀಡಿದ್ದ. ಹೀಗೆ ಒಬ್ಬಿಬ್ಬರಲ್ಲ, ಅದೆಷ್ಟೋ ಸಹಸ್ರಾರು ಮಂದಿಗೆ ಕನಸಿನ ರೂಪದಲ್ಲಿ ದರ್ಶನ ನೀಡುತ್ತಾರೆ, ಅವರಿಗೆ ಶಕ್ತಿ ನೀಡುತ್ತಾ ಸಲಹುತ್ತಿದ್ದಾರೆ. ನೀಮ್ ಕರೋಲಿ ಬಾಬಾ ಅವರ ತತ್ವಗಳ ಪ್ರಕಾರ ನಿಜವಾದ ಶ್ರೀಮಂತ ವ್ಯಕ್ತಿ
ತನ್ನ ಜೀವನದಲ್ಲಿ ಸಾಕಷ್ಟು ಹಣವನ್ನು ಸಂಗ್ರಹಿಸುವವನು ಅಲ್ಲ. ಹಣದ ಪ್ರಯೋಜನವನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾದ ಶ್ರೀಮಂತ. ಸರಳವಾಗಿ ಹೇಳುವುದಾದರೆ ಹಣವನ್ನು ಸರಿಯಾಗಿ ಬಳಸಿಕೊಳ್ಳುವವರನ್ನು ಶ್ರೀಮಂತ ಎಂದು ಕರೆಯಲಾಗುತ್ತೆ. ಹಾಗೆಯೇ ಬಾಬಾರವರು ಹಣವನ್ನು ಯಾವಾಗಲೂ ಯಾರಿಗಾದರೂ ಸಹಾಯ ಮಾಡಲು ಬಳಸಬೇಕೆಂದು ಹೇಳ್ತಾರೆ. ಅದನ್ನು ಖರ್ಚು ಮಾಡಿದಾಗ ಮಾತ್ರ ಮನುಷ್ಯನಿಗೆ ಹಣ ಬರುತ್ತೆ ಎಂದು ನೀಮ್ ಕರೋಲಿ ಬಾಬಾ ಹೇಳ್ತಾರೆ. ಯಾಕಂದರೆ ನಮ್ಮ ಮನೆಯಲ್ಲಿ ಹಣ ಇರುವವರೆಗೆ ಹಣವು ನಮಗೆ ಉಪಯೋಗಕ್ಕೆ ಬರುವುದಿಲ್ಲ. ಎಷ್ಟೇ ಹಣ ಉಳಿಸಲು ಪ್ರಯತ್ನಿಸಿದರೂ ಅದು ಒಂದಲ್ಲ ಒಂದು ದಿನ ಖಾಲಿಯಾಗತ್ತೆ. ಹೀಗಾಗಿ ಹಣ ಗಳಿಸುವುದರ ಜೊತೆಗೆ ಹಣ ಖರ್ಚು ಮಾಡುವ ಕೌಶಲ್ಯವೂ ನಮ್ಮ ಬಳಿ ಇರಬೇಕು ಎಂದು ನೀಮ್ ಕರೋಲಿ ಬಾಬಾ ಹೇಳ್ತಾರೆ. ಚಾರಿತ್ರ್ಯ, ನಡತೆ ಮತ್ತು ದೇವರಲ್ಲಿ ನಂಬಿಕೆ ಇರುವ ವ್ಯಕ್ತಿ ಈ ಮೂರು ಗುಣಗಳನ್ನು ಹೊಂದಿರುವ ಶ್ರೀಮಂತರಿಗಿಂತ ಶ್ರೀಮಂತನಾಗಿರ್ತಾರೆ. ಇಂತಹ ವ್ಯಕ್ತಿ ಎಂದಿಗೂ ಬಡವನಾಗುವುದಿಲ್ಲ ಎಂದು ನೀಮ್ ಬಾಬಾ ಕರೋಲಿ ಹೇಳ್ತಾರೆ. ಪಾತ್ರ, ನಡತೆ ಮತ್ತು ದೇವರ ಮೇಲಿನ ನಂಬಿಕೆಯನ್ನ ನಿಜವಾದ ಸಂಪತ್ತು ಎಂದು ಅವರು ಪರಿಗಣಿಸ್ತಾರೆ. ಅವರ ಶಿಷ್ಯರಾದ ರಿಚರ್ಡ್ ಆಲ್ಬರ್ಟ್ ರಾಮದಾಸ್ ಅವರು ನೀಮ್ ಕರೋಲಿ ಬಾಬಾರ ಪವಾಡಗಳನ್ನು ಕುರಿತು ಮಿರಾಕಲ್ ಆಫ್ ಲವ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಮಿರಾಕಲ್ ಆಫ್ ಲವ್ ಪುಸ್ತಕದಲ್ಲಿ ಬುಲೆಟ್ ಪ್ರೂಫ್ ಕಂಬಳಿ ಘಟನೆಯನ್ನ ಸಹ ಉಲ್ಲೇಖಿಸಲಾಗಿದೆ. ನೀಮ್ ಕರೋಲಿ ಬಾಬಾ ಯಾವಾಗಲೂ ಕಂಬಳಿ ಹೊದ್ದುಕೊಂಡಿರ್ತಿದ್ರು. ಅದಕ್ಕಾಗಿಯೇ ಇಂದಿಗೂ ಭಕ್ತರು ಅವರ ದೇವಾಲಯದಲ್ಲಿ ಕಂಬಳಿಗಳನ್ನು ಅರ್ಪಿಸ್ತಾರೆ. ಇಂದಿಗೂ ಕಂಚಿ ಧಾಮದಲ್ಲಿ ಭಕ್ತರ ದಂಡೆ ನೆರೆದಿರುತ್ತೆ. ಇಲ್ಲಿಗೆ ಬಂದ ಭಕ್ತರು ಬರಿಗೈಯಲ್ಲಿ ಹಿಂತಿರುಗುವುದಿಲ್ಲ ಎಂದು ಹೇಳಲಾಗುತ್ತೆ. ಕರೋಲಿ ಬಾಬಾ ಲಕ್ನೋ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಮತ್ತು US ಟೆಕ್ಸಾಸ್ನಲ್ಲಿರುವ ಆಶ್ರಮವನ್ನು ಹೊಂದಿದ್ದಾರೆ. ಅವರ ವೆಬ್ಸೈಟ್ನ ಪ್ರಕಾರ ಕನಿಷ್ಠ 108 ದೇವಾಲಯಗಳನ್ನು ಸ್ಥಾಪಿಸಿದ್ದಾರೆ. ನೀಮ್ ಕರೋಲಿ ಬಾಬಾ ಬದುಕಿನ ಬಗ್ಗೆ ಕೆಲವೊಂದು ರಹಸ್ಯಗಳನ್ನು ಹೇಳ್ತಾರೆ. ಇಂತಹ 4 ಸೂತ್ರಗಳನ್ನು ಎಂದಿಗೂ ಮರೆಯಬಾರದು ಅಂತ ಹೇಳ್ತಾರೆ. ಅದೇನೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವು ಒಳ್ಳೆಯ ಅಥವಾ ಕೆಟ್ಟ ನೆನಪುಗಳಿರ್ತವೆ. ಆದರೆ ನಮ್ಮ ಹಿಂದೆ ನಡೆದ ಘಟನೆಗಳನ್ನು ಅಪ್ಪಿತಪ್ಪಿಯೂ ಬೇರೆಯವರಿಗೆ ಹೇಳಬಾರದಂತೆ. ಅದರಲ್ಲೂ ಈ ಹಿಂದೆ ಏನಾದರೂ ಕೆಟ್ಟ ಘಟನೆ ನಡೆದಿದ್ದೇ ಆದರೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಎನ್ನುತ್ತಾರೆ. ಯಾಕಂದರೆ ಅಂತಹ ವಿಷಯಗಳು ನಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುತ್ತೆ ಎನ್ನುತ್ತಾರೆ. ಯಾವುದೇ ವ್ಯಕ್ತಿಯು ತನ್ನ ಶಕ್ತಿ ಅಥವಾ ದೌರ್ಬಲ್ಯದ ಬಗ್ಗೆ ಯಾರಿಗೂ ಹೇಳಬಾರದು ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ನಮ್ಮ ವಿರೋಧಿಗಳು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಿ ಖಂಡಿತವಾಗಲೂ ನಮ್ಮನ್ನು ಸೋಲಿಸುತ್ತಾರೆ ಎನ್ನುತ್ತಾರೆ. ಇನ್ನು 3, ದಾನ ಮಾಡಿದರೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರದು ಎನ್ನಲಾಗತ್ತೆ. ಯಾರಿಗೆ ಎಲ್ಲಿ ಮತ್ತು ಎಷ್ಟು ದಾನ ಮಾಡಿದ್ದೀರಿ ಎಂಬುದನ್ನು ಯಾರಿಗೂ ಹೇಳಬಾರದಂತೆ. ಯಾಕಂದರೆ ದಾನ ಮಾಡಿದ್ದರ ಬಗ್ಗೆ ಡೋಲು ಬರಿಸುವುದರಿಂದ ಅದರ ಪುಣ್ಯದ ಫಲ ಕೊನೆಗೊಳ್ಳುತ್ತೆ. ಇದರೊಂದಿಗೆ ಈ ವಿಷಯಗಳ ಬಗ್ಗೆ ಮಾತನಾಡುವವರ ಜೀವನದಲ್ಲಿ ನಕಾರಾತ್ಮಕತೆ ಕೂಡ ಬರುತ್ತೆ. ಇನ್ನು 4, ಎಷ್ಟೇ ಆತ್ಮೀಯರಾದರೂ ನಮ್ಮ ಆದಾಯವನ್ನು ಯಾರಿಗೂ ಬಹಿರಂಗಪಡಿಸಬಾರದು ಎಂದು ಬಾಬಾ ಹೇಳ್ತಾರೆ. ಯಾಕಂದರೆ ಅಂದಿನಿಂದ ಹಿತಶತ್ರುಗಳು ಹುಟ್ಟಿಕೊಳ್ತಾರಂತೆ, ನಮ್ಮ ಅವನತಿಗೆ ಹಾತೊರೆಯಲು ಶುರು ಮಾಡ್ತಾರೆ ಎನ್ನುತ್ತಾರೆ. ಹೀಗೆ ಬಾಬಾ ತಮ್ಮ ಭಕ್ತಾದಿಗಳಿಗೆ ತಿಳಿಸಿದ ವಿಷಯಗಳಲ್ಲಿ ಜೀವನದಲ್ಲಿ ಛಲವಿದ್ದರೆ ಆಕಾಶದಿತ್ತರಕ್ಕೆ ಆಸೆ ಇರಬೇಕಂತೆ. ಹಾಗಿದ್ದಲ್ಲಿ ಮಾತ್ರ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದು ಬಾಬಾ ಕಿವಿಮಾತು ಹೇಳ್ತಾರೆ. ಇಂದಿಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂದುಕೊಂಡಿರುವವರು ಬಾಬಾರನ್ನು ಮನಸ್ಸಿಟ್ಟು ಪ್ರಾರ್ಥಿಸಿದರೆ ಸಾಕು, ಅವರ ಕೆಲಸ ಕಾರ್ಯಗಳು ಯಶಸ್ಸು ಸಾಧಿಸ್ತವೆ ಅನ್ನೋದು ಅದೆಷ್ಟೋ ಮಂದಿಯ ನಂಬಿಕೆ. ಇವಿಷ್ಟು ಬಾಬಾರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.